श्रुति पाइले। ಡಾಕ್ಟರ್ ಏನು ಹೇಳಿದ್ರು? ನಾರ್ಮಲ್ ಅಂತ ಹೇಳಿದ್ರು. ಏ ನೋಡ್ಕೊಂಡ್ ಬರ ನೋಡ್ಕೊಂಡ್ ಅಯ್ಯೋ ಅಯ್ಯೋ ದೇವರೇ ಏ ಬೇಗ 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 ಅಯ್ಯೋ ಏ ಹುಷಾರು 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 ತುಂಬಾ ಕೋಲ್ಡ್ ಆಗಿರೋ ಸಮುದ್ರದ ಪಕ್ಕದಲ್ಲಿ ಎಷ್ಟೊಂದು ಪೆಂಗ್ವಿನ್ಸ್ ಇದ್ವಂತೆ. ಅದರಲ್ಲಿ ಒಂದ್ ಪೆಂಗ್ವಿನ್ ಮಾತ್ರ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಜಾಲಿ ಆಗಿತ್ತಂತೆ. ಅದ್ರ ಲೈಫ್ ಅಲ್ಲಿ ಮುದ್ದ ಆಗಿರೋ ಒಂದು ಪುಟ್ಟ ಪೆಂಗ್ವಿನ್ ಬಂತಂತೆ. ಅಮ್ಮ ಪೆಂಗ್ವಿನ್ ಆ ಪುಟ್ಟ ಪೆಂಗ್ವಿನ್ ಅದ್ರ ಲೋಕ ಅನ್ಕೊಂಡು ಹ್ಯಾಪಿ ಆಗಿತ್ತಂತೆ. ಒಂದಿನ ಪುಟ್ಟ ಪೆಂಗ್ವಿನ್ಗೆ ಊಟ ತಗೊಂಬರಕ್ಕೆ ಅಂತ ತುಂಬಾ ದೂರ ಹೋಗಿ ಎಷ್ಟೊಂದು ಮೀನ್ ಹಿಡಿತಂತೆ. ಅದಾದ್ಮೇಲೆ ಬೇಗ ಬೇಗ ತಗೊಂಡ್ ಬರ್ಬೇಕಾದ್ರೆ ಜೋರಾಗ್ ಮಳೆ ಗುಡುಗು ಸಿಡ್ಲು ಬಂದು ಅಮ್ಮ ಅದ್ರಲ್ಲಿ ಸಿಕ್ಕಾಕೊಂಡು ತುಂಬಾ ಪೆಟ್ಟಾಗಿತ್ತಂತೆ. ಆದ್ರೂ ಮಗು ಸಂತೋಷಕ್ಕೋಸ್ಕರ ವಾಪಸ್ ಬಂದ್ ನೋಡ್ದಾಗ ಆ ಪುಟ್ಟ ಪೆಂಗ್ವಿನ್ ಒಬ್ನೇ ದೂರದಲ್ಲಿ ಸಮುದ್ರದ ಹತ್ರ ಕುತ್ಕೊಂಡು ಬೇಜಾರಲ್ಲಿ ಅಳ್ತಿತ್ತಂತೆ. ಅಮ್ಮಂಗೆ ಭಯ ಆಯ್ತು. ಆ ಪುಟ್ಟ ಪೆಂಗ್ವಿನ್ ಅಲ್ಯಾಕ್ ಹೋಯ್ತು ಅಂತ ಅಮ್ಮಂಗೆ ಗೊತ್ತಾಗ್ಲೇ ಇಲ್ಲ. ಆ ಪುಟ್ಟ ಪೆಂಗ್ವಿನ್ ನ ಕಾಪಾಡೋದಕ್ಕೋಸ್ಕರ ಕಾಯನು ಲೆಕ್ಕದೆ ಸಮುದ್ರಕ್ಕೆ ಹೋಯ್ತು. ಅಲ್ಲಿ ಮೀನು ಮೊಸಳೆ ತಿಮಿಂಗ್ಲ ಎಲ್ಲ ತಿನ್ನ ಕಾಯ್ತಿತ್ತು ಅಂತ ಅಮ್ಮಂಗ್ ಗೊತ್ತೇ ಇಲ್ಲ. ಇರೋ ಅಜ್ಜು ಈಗ್ಲೇ ಬರ್ತೀನಿ. ಏನ್ ರಘು? ಭಾವನಾ ಭಾವನಾ ಪೇರೆಂಟ್ ಮಧ್ಯಾಹ್ನ ಮಲ್ಗಿದ್ರು ಅಷ್ಟೇ ಹಾರ್ಟ್ ಅಟ್ಯಾಕ್. ಒಳಗಡೆ ಬಾ. ನೋಡಿ ಅಯ್ಯೋ, ಈಗ ನಾನು ಹೇಗ್ ಮಾಡ್ಲಿ? ನಾನು ನಿನ್ನ ಹೇಗ್ ನೋಡ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನಾವೆಲ್ಲ ನಿನ್ ಜೊತೆನೆ ಇದೀವಿ. ಒಂಟಿಯಾಗಿದ್ಯಾ ಅಂತ ಫೀಲ್ ಮಾಡ್ಕೋಬೇಡ. ನಿಮ್ಮಮ್ಮಂಗೆ ನೀನೆ ಧೈರ್ಯ ಹೇಳ್ಬೇಕು. ಭಾವನಾ ಭಾವನಾ, ಅವಳಿಗೊಂದು ಸ್ವಲ್ಪ ಒಬ್ಳಿಗೆ ಬಿಟ್ಬಿಡು. ಅಜಯ್ ಎಲ್ಲಿ? ಕದಿರ್ ಜೊತೆ ಇದ್ದಾನೆ.